ಪುರದಲ್ಲಿ ನಡೆದಂತ ಈ ಒಂದು ವಿಷಯಗಳು ನಾವು ಅದನ್ನು ಖಂಡನೆ ಮಾಡ್ತೇವೆ. ನಿಜವಾಗಲೂ ಭಾರತ ದೇಶದ ಒಂದು ಸಂವಿಧಾನವನ್ನು ಸಹ ತಲೆ ತಗ್ಗಿಸುವಂತ ಮಾಡಿದಂಥ ಈ ಕೃತಿಯನ್ನು ಖಂಡಿತವಾಗಿ ದೇವರು ಸಹ ಮೆಚ್ಚಲಿಕ್ಕಿಲ್ಲ. ಇವತ್ತು ಭವ್ಯ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೆಲವು ವ್ಯಕ್ತಿಗಳು ವಿಷಬೀಜ ಬಿತ್ತಿ ಆ ಒಂದು ಭಾರತದ ಹೆಸರನ್ನು ಕೆಡುತ್ತಾ ಇದ್ದಾರೆ. ಇವತ್ತು 9 ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಪ್ರತಿಯೊಂದರಲ್ಲೂ ವಿಫಲ ಕಾಣ್ತಾ ಇದೆ. ಖಂಡಿತವಾಗಿ ದೇವರು ಮೆಚ್ಚುವಂಥ ಯಾವುದೇ ಕೆಲಸ ಈ ಮೋದಿ ಸರ್ಕಾರ ಮಾಡಲಿಲ್ಲ. 2 ಹೆಣ್ಣುಮಕ್ಕಳು ಬತ್ತಲೆ ನಡೆದುಕೊಂಡು ಹೋಗುವಾಗ ಅವರ ಮಾನ ಮುಚ್ಚಲಿಕ್ಕೆ ಅವರು ಬಗ್ಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಆ ದುಷ್ಟಗಳು ಅವರ ಬೆನ್ನಿಗೆ ಕೈ ಹಾಕಿ ಅವರನ್ನು ಸರ್ತ ನೆಟ್ಟಿಗೆ ನಡೆಯುವಂತ ಮಾಡಿದ್ದಾರೆ. ಆದರೂ ಇದನ್ನು ದೇವರು ಖಂಡಿತವಾಗಿ ಮೆಚ್ಚಲಾರದು. ಮಣಿಪುರದಲ್ಲಿ ನಡೆದಂಥ ಘಟನೆ ಖಂಡಿತವಾಗಿ ಎಲ್ಲರಿಗೂ ದುಃಖ ತರುವಂತಹ ಒಂದು ವಿಷಯ. ಇದನ್ನು ಸರ್ವ ಜಾತಿಯವರು ಖಂಡನೆ ಮಾಡಿದ್ದಾರೆ. ಅಲ್ಪ ಸ್ವಲ್ಪ ಜನ ಸಂತೋಷಪಟ್ಟಿರ್ಬೋದು, ಆದರೆ 80% ಜನ ಈ ದೇಶದಲ್ಲಿ ಇದನ್ನು ಖಂಡನೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮಂಗಳೂರಲ್ಲಿ ಇವತ್ತು ಕೆಥೋಲಿಕ್ ಸಭಾದವರು ಮಾಡಿದ ಪ್ರತಿಭಟನೆಯಲ್ಲಿ ನಾನು ಸಹ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಸಭೆ ಯಶಸ್ವಿಯಾಗಿದೆ. ಈ ಒಂದು ಪ್ರತಿಭಟನೆ ಖಂಡಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕಂತ ನಾನು ಮನವಿ ಮಾಡ್ತೇನೆ.